ಮೈಸೂರು ಲೋಕಸಭಾ ಟಿಕೆಟ್ಗಾಗಿ ಜೆಡಿಎಸ್ ನಲ್ಲಿ ಫೈಟ್ ಜಿ ಟಿ ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ನಡುವೆ ಜಟಾಪಟಿ ಜಿಟಿ ಡಿಗೆ ದೊಡ್ಡಗೌಡರ ಸಾಥ್ ಸಾರಾಗೆ ಎಚ್ ಡಿಗೆ ಸಪೋರ್ಟ್ ಜೆ ಡಿ ನಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆಗಳು ಅದಕ್ಕೆ ಕಾರಣ ಆಗಿದ್ದು ಆರಂಭದಿಂದಲೂ ಮಾಜಿ ಸಿ ಎಂ ಎಚ್ ಡಿ ಅವರು ಫ್ಯಾಮಿಲಿ ಜೊತೆ ಏನು ಯುರೋಪ್ ಟೂರ್ ಹೋಗಿದ್ರು ಇಂಥ ಸಂದರ್ಭದಲ್ಲಿ ಜೆ ಡಿ ಎಸ್ನ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರು ಜಿ ಟಿ ದೇವೇಗೌಡ ಹಾಗೂ ಸಿ ಎಂ ಇಬ್ರಾಹಿಂ ಜೊತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಜಿ ಟಿ ದೇವೇಗೌಡರ ಸಾರಥ್ಯದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅವ್ ಇಟ್ ಪಾಸಿಬಲ್ ಮಾಜಿ ಸಿ ಎಂ ಕುಮಾರಸ್ವಾಮಿ ಇರೋ ಟೈಮಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಜಿ ಟಿ ದೇವೇಗೌಡ್ರನ್ನ ಅಧ್ಯಕ್ಷತೆಯನ್ನು ಮಾಡಿ ಅವರು ಪ್ರವಾಸ ಮಾಡ್ತಾರೆ ಅಂದರೆ ಕುಮಾರಸ್ವಾಮಿಗೆ ಬೆಲೆ ಇಲ್ವಾ ಅನ್ನೋದು ಕೆಲವೊಂದಿಷ್ಟು ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸೋಕ್ಕೆ ಶುರು ಮಾಡಿದ್ರು ಓ ಸಮಥಿಂಗ್ ಇಸ್ ರಾಂಗ್ ಏನೋ ಇದೆ ಜೆ ಡಿ ಎಸ್ ಪಕ್ಷದಲ್ಲಿ ಅನ್ನೋ ಥರ ಚರ್ಚೆ ಆಯಿತು ಓಕೆ ಎಲ್ಲವನ್ನು ಕೂಡ ಕುಮಾರಸ್ವಾಮಿಯವ್ರು ಮಾಡಬೇಕು ಅಂತೇನಿಲ್ಲ ಅವರು ಈಗಾಗಲೇ ಚುನಾವಣೆಗೂ ಮುನ್ನವೇ ಪಂಚರತ್ನ ಯಾತ್ರೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ರು ಅವರೊಬ್ಬರೇ ಏಕಾಂಗಿಗೆ ಸುತ್ತಿದ್ರು ಅವ್ರಿಗೆ ಸಪೋರ್ಟಾಗಿ ಬೇರೆ ಬೇರೆ ನಾಯಕರು ಇದ್ದಿದ್ರೆ ಇವತ್ತಿನ ಕತೆ ಬೇರೆ ಇರ್ತಾ ಇತ್ತು ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಈ ನಡುವೆ ಜಿ ಟಿ ದೇವೇಗೌಡರು ಈಗ ಸಮಿತಿಗೆ ಅಧ್ಯಕ್ಷರಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಪಕ್ಷ ನಿರ್ಧಾರ ಮಾಡಿದ್ರೆ ಪಕ್ಷ ಟಿಕೆಟ್ ಕೊಟ್ಟರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಈಗಾಗಲೇ ಜಿ ಟಿ ದೇವೇಗೌಡರು ಬಾಯಿ ಬಿಟ್ಟು ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಜಿ ಟಿ ದೇವೇಗೌಡರು ಸ್ಪರ್ಧೆ ಮಾಡಬಹುದಾ ಆಗಿದ್ರೆ ಅನ್ನೋ ಒಂದು ಕುತೂಹಲ ಈಗ ಎಲ್ಲ ಕಡೆ ಮನೆ ಮಾಡ್ತಾಯಿದೆ ಆದರೆ ಮತ್ತೊಂದು ಕಡೆ ಮಾಜಿ ಸಚಿವರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಏನು ವಿಧಾನಸಭಾ ಚುನಾವಣೆ ಸೋತರು ಅವರೂ ಕೂಡ ಮೈಸೂರಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಜೆ ಡಿ ಎಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹೀಗಾಗಿ ಜೆ ಡಿ ಎಸ್ನಲ್ಲಿ ಮೈಸೂರು ಲೋಕಸಭಾ ಟಿಕೆಟ್ ವಿಚಾರವಾಗಿ ಈಗ ಭಿನ್ನಮತ ಭಿನ್ನರಾಗ ಶುರುವಾಗ್ತಾ ಇದೆ ಜಿ ಟಿ ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಇದು ಕೇವಲ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರಕ್ಕಾಗಿ ಆಗ್ತಿರ್ತಕ್ಕಂಥ ಭಿನ್ನಮತನೋ ಅಥವಾ ಅಪಸ್ಪರನೋ ಅಲ್ಲ ಮೈಸೂರು ಜಿಲ್ಲೆಯ ನಾಯಕತ್ವ ವಿಚಾರದಲ್ಲೇನೆ ಮೊದಲಿಂದಲೂ ಕೂಡ ಜಿ ಟಿ ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಎಂಬಂತೆ ವಾತಾವರಣ ಇತ್ತು ಜಿ ಟಿ ದೇವೇಗೌಡರು ಜೆಡಿಎಸ್ ಬಿಟ್ಬಿಡ್ತಾರೆ ಕಾಂಗ್ರೆಸ್ಗೂ ಬಿಜೆಪಿಗೂ ಹೋಗ್ತಾರೆ ಇವೆಲ್ಲವೂ ಕೂಡ ಊಹಾಪೋಹ ಇತ್ತು ಕೊನೆಗೆ ಸ್ವತಃ ದೇವೇಗೌಡ್ರೆ ಮಾಜಿ ಪ್ರಧಾನಿ ದೇವೇಗೌಡ್ರೆ ಜಿ ಟಿ ಜಿ ಡಿ ಮನೆಗೆ ಹೋಗಿ ಮನವೊಲಿಕೆ ಮಾಡಿ ವಾಪಸ್ ಏನು ಜೆ ಡಿ ಎಸ್ನಲ್ಲಿ ಉಳ್ಕೊಳ್ಳುವಂತೆ ಮಾಡಿದ್ರು ಕೊನೆಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು ಅವ್ರ ಮಗ ಹುಣಸೂರಿಂದ ಸ್ಪರ್ಧೆ ಮಾಡಿದ್ರು ಇಬ್ಬರು ಕೂಡ ಗೆದ್ದರು ಜೆ ಡಿ ಎಸ್ನಿಂದ ಆದರೆ ಆರ್ ನಗರದಿಂದ ಸ್ಪರ್ಧೆ ಮಾಡಿದಂತಹ ಸಾರಾ ಮಹೇಶ್ ಸೋತರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಹೀಗಾಗಿ ಈಗಲೂ ಕೂಡ ಸಾರಾ ಮಹೇಶ್ ವರ್ಸಸ್ ಜಿ ಟಿ ದೇವೇಗೌಡ ನಾಯಕತ್ವದ ವರ್ಚಸ್ಸು ಮತ್ತು ನಾಯಕ ಲೀಡರ್ಶಿಪ್ಗಾಗಿ ಕಿತ್ತಾಟ ಆಗ್ತಾ ಇದೆಯಾ ಅನ್ನೋ ಒಂದು ಗುಸುಗುಸು ಗುಮಾನಿ ಇದೆ ಹೇಗಿದ್ದರೂ ಜಿ ಟಿ ದೇವೇಗೌಡರು ಗೆದ್ದವ್ರೆ ಹಾಗಾಗಿ ಶಾಸಕರಾಗಿರ್ತಾರೆ ಸೋದಂತಹ ಸಾರಾ ಮಹೇಶ್ಗೆ ಲೋಕಸಭಾ ಟಿಕೆಟ್ ಕೊಟ್ಟರೆ ಎಂ ಪಿ ಆದರೆ ಗೆದ್ದರೆ ಮತ್ತೆ ಮೈಸೂರಿನ ಹಿಡಿತ ಅವ್ರಿಗೆಲ್ಲಿ ಹೋಗುತ್ತೋ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹೀಗಾಗಿನೇ ಒಂದು ಕಡೆ ಸಾರಾ ಮಹೇಶ್ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವ್ರ ಜೊತೆ ಕಾಂಬೋಡಿಯ ಟೂರ್ಗೆ ಹೋಗಿದ್ದಾರೆ ಈ ತಂತ್ರಗಾರಿಕೆಯ ಒಂದು ಭಾಗ ಅದರಲ್ಲೂ ಅಡಗಿದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಜೊತೆ ಕಾಂಬೋಡಿಯ ಟೂರ್ಗೆ ಹೋಗಿ ಹೇಗಾದರೂ ಮಾಡಿ ಮೈಸೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಟಿಕೆಟ್ ನನಗೆ ಕೊಡಲೇಬೇಕು ಅಂತ ಲಾಭಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಜಿ ಟಿ ದೇವೇಗೌಡ ಪರ ಮಾಜಿ ಪ್ರಧಾನಿ ದೇವೇಗೌಡ ನಿಂತ್ಕೊಂಡಿದ್ರೆ ಸಾರಾ ಮಹೇಶ್ವರ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಸೊ ಹಾಗಿದ್ರೆ ಯಾರು ಆಗಬಹುದು ಲೋಕಸಭಾ ಅಭ್ಯರ್ಥಿ ಮೈಸೂರು ಕ್ಷೇತ್ರಕ್ಕೆ ಲೋಕಸಭಾ ಅಭ್ಯರ್ಥಿ ಯಾರು ಜೆ ಡಿ ಅನ್ನೋ ಒಂದು ಕುತೂಹಲ ಈಗ ಮತ್ತಷ್ಟು ಮನೆ ಮಾಡ್ತಾಯಿದೆ ಸೊ ನೋಡೋಣ ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೆ ಬಿ ಜೆ ಪಿ ಬಿಟ್ಕೊಡುತ್ತಾ ಗೆದ್ದಿರ್ತಕ್ಕಂಥ ಕ್ಷೇತ್ರವನ್ನು ಓಕೆ ಮೈತ್ರಿ ಆಗಲಿಲ್ಲ ಅಂದರೆ ತ್ರಿಕೋನ ಸ್ಪರ್ಧೆ ಆಗುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮೂರು ಅಭ್ಯ ಮೂರು ಪಕ್ಷಗಳು ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾರೆ ಸೊ ಹೇಗಿರುತ್ತೆ ರಣ ಕಣ ನೋಡಬೇಕು ಕಾಂಗ್ರೆಸ್ನಲ್ಲಿ ಕೂಡ ಟಿಕೆಟ್ ಫೈಟ್ ಜೋರಾಗಿದೆ ಬಿ ಜೆ ಪಿಯಲ್ಲಿ ಕೂಡ ಟಿಕೆಟ್ ಫೈಟ್ ಆಗ್ತಾ ಇದೆ ಪ್ರತಾಪ್ ಸಿಂಹಗೆ ಪೈಪೋಟಿಯಾಗಿ ಕೆಲವೊಂದಿಷ್ಟು ನಾಯಕರು ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಜೆ ಡಿ ಎಸ್ನಲ್ಲೂ ಕೂಡ ಈಗ ಟಿಕೆಟ್ ಫೈಟ್ ಮೈಸೂರು ಕ್ಷೇತ್ರಕ್ಕಾಗಿ ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ನೆಕ್ಸ್ಟು ಮೈಸೂರು ಸಂಸದರು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ